ವಾರಂಟಿ ಏನಲ್ಲಿ ಹೇಳಿದ್ರಾ ಸರ್ ವಾರಂಟಿ ಎಷ್ಟು ಕೊಡ್ತಾರೆ ಏನು ಅಂತ ಹೇಳಿದ್ರಾ ಎಷ್ಟು ಓಕೆ 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 ಮಾಡಿ ಅದೇ ಅವೆಲ್ಲೂ ಸಿಸ್ಟಮ್ ಹಾಕಿಲ್ಲ ಈಗ ಸಮನ್ ನಾವು 5 ವರ್ಷ ವಾರಂಟಿ ಕೊಡ್ತೀವಿ ಅಂತಂದ್ರೆ ಈಗ ಹಾಕಿದ್ರು ಅವರು ನಿಮಗೆ ಕೈಗೆ ಸಿಗಲಿಲ್ಲ ಅಂದ್ರೆ ಯಾರತ್ರ ಹೋಗ್ತೀರಿ ನೀವು ವಾರಂಟಿಗೆ ಇದರದ್ದು ಕರೆಂಟಿನ ಅವಶ್ಯಕತೆನೆ ಬೀಳಲ್ಲ ನಿಮಗೆ ಡೈಲಿ 4 ಅವರ್ಸ್ ಯೂಸ್ ಮಾಡಬಹುದು ನೀವು ಐದು ಲೈಟಿನ ಫ್ಯಾನ್ ಇಲ್ಲಲ್ಲ ಸರ್ ಓಕೆ ಸರ್ ಸರಿ ಸರ್ ಸರಿ ಸರ್ ಓಕೆ ಸರ್ ನಿಮಗೆ ಸಂಜೆ ಒಂದ್ಸರಿ ಕಾಲ್ ಮಾಡ್ತೀನಿ ಸರ್ ನಾನು ಥ್ಯಾಂಕ್ ಯು ಸರ್ ಲಾಸ್ಟ್ ಇಯರ್ ನಿಮ್ಮದು ಈ ತಿಂಗಳಲ್ಲಿ ಸೇಲ್ಸ್ ಜಾಸ್ತಿ ಇತ್ತು ಲಾಸ್ಟ್ ಇಯರ್ ಗೆ ನಾವು ಕಂಪೇರ್ ಮಾಡಿದ್ರೆ ಹಾ ಸರ್ 3 ತಿಂಗಳಿಂದನೇ ನಂದು 10 ಲಕ್ಷ ಇತ್ತು ಲಾಸ್ಟ್ ಇಯರ್ ನಮ್ಮ ಬ್ರಾಂಚ್ ಗೆ ಟೋಟಲ್ 120 ಇತ್ತು ಮಿಷನ್ ಟಾರ್ಗೆಟ್ ಸೋ ನಿಮ್ಮದು ಅಕ್ಸೆಪ್ಟ್ ಎನರ್ಜಿ ಸೆಂಟರ್ ಎನರ್ಜಿ ಸೆಂಟರ್ ನಾವು 40 ಲ್ಯಾಂಪ್ ಗಳನ್ನು ಕೊಟ್ಟಿದ್ ಬಿಟ್ರೆ ಬೇರೆ ಯಾವುದು ಕೂಡ ನಿಮ್ಮ ಕಡೆಯಿಂದ ನಮ್ಮ ಮಿಷನ್ ಬಂದಿಲ್ಲ ನನಗೆ ಮಾರ್ಚ್ ಅಲ್ಲಿ ಎಷ್ಟು ಆಗುತ್ತೆ ನಿಮ್ಮದು ಮಿಷನ್ ಬಿಸ್ನೆಸ್ ಮಿಷನ್ ಇಂದ 1 ಲಕ್ಷ ಆಗುತ್ತೆ ಸರ್ ಮತ್ತೆ ನಿಮ್ಮದು ಓವರ್ ಆಲ್ ನಿಮ್ಮದು ಸೇಲ್ಸ್ ಎಲ್ಲ ಚೆನ್ನಾಗಿದೆ ನಿಮ್ಮ ಟಾರ್ಗೆಟ್ ನೀವು ರೀಚ್ ಮಾಡ್ತೀರಿ ಬಟ್ ಮಿಷನ್ ಬಿಸ್ನೆಸ್ ಕಡಿಮೆ ಇದೆ ನಮ್ಮದು ಎರಬಳ್ಳಿದು ಅಲ್ಲಿ ನಮಗೆ 20 ಕ್ಕೆ ರೀಚ್ ಆಗುತ್ತೆ ಸರ್ ನಮ್ಮದು ಎರಬಳ್ಳಿದು ಎರಬಳ್ಳಿದ್ ಬಿಟ್ಟು ಅಂದ್ರೆ ಮತ್ತೆ ನಮಗೆ ಓಕೆ ಈ ತಿಂಗಳ ಎರಬಳ್ಳಿದು 10 ಆಗುತ್ತೆ ಹಾಗಾದ್ರೆ ಆ ತಿಂಗಳದಲ್ಲಿ ಕ್ರಿಶ್ ನಮಗೆ ಈಗ 20 ಸರ್ ನಮಗೆ ಇನ್ನೊಂದು 10 ಜನರೇಟ್ ಆಗುತ್ತೆ ಸರ್ ಅಲ್ಲಿ ಈ ನಮ್ಮ ಎಲ್ಲ ಗುಡಿಸಲುಗಳು ಇರೋದ್ರಿಂದ ಕರೆಂಟ್ ಇಲ್ಲ ಸರ್ ಅಲ್ಲಿ ಜಾಗದ ಪ್ರಾಬ್ಲಮ್ ಸರ್ ಈ ಸ್ವಂತ ಜಾಗ ಅಲ್ಲ ಈ ಮೇಲೆ ನಾವು ಪ್ಯಾನೆಲ್ ಹಾಕಿದ ತಕ್ಷಣ ಏನಾಗುತ್ತೆ ಅಂದ್ರೆ ಅವನು ಓನರ್ ಏನು ಥಿಂಕ್ ಮಾಡ್ತಾನೆ ಇವರೆಲ್ಲ ಏನೋ ಲೈಟ್ ಹಾಕಂತಿದ್ದಾರೆ ಮತ್ತೆ ನಾಳೆ ಈ ಜಾಗನ ನಮ್ಮದೇ ಮಾಡ್ಕಂತಾರೆ ಅಂದ್ರೆ ನಾವು ಯಾಕೆ ಬಾಕ್ಸ್ ಲೈಟ್ ನೇ ಕೊಡಬಾರದು ಹೇಗೂ ನಾವು ಒಂದ್ಕಡೆ ಇಲ್ಲಿ ಈಗ ಹಾಕರ್ಸ್ ಕೊಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ ಒಂದು 10 ಜನ ತಗೊಳ್ತಾರೆ ಹೇಳಿದ್ರೆ ಯಾರನ್ನ ಒಬ್ಬನನ್ನ ಅಲ್ಲೇ ಎಂಟರ್ಪ್ರಿನರ್ ಮಾಡಿ ಅವ್ನು ಡೈಲಿ 10 ಸಿಸ್ಟಮ್ ಕೊಡೋ ತರ ಮಾಡಿದ್ರೆ ವರ್ಕೌಟ್ ಆಗಲ್ವಾ ಅಂತ ಅದೇ ರೆಂಟಲ್ ಬೇಸಿಸ್ ಅಲ್ಲಿ ಬಾಡಿಗೆ ತರ ನಾವು ಹೇಗೂ ಎಕ್ಸ್ಪೀರಿ ಪೈಲಟ್ ಪ್ರಾಜೆಕ್ಟ್ ಅಂತ ಹೇಳಿ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀವಿ ಏನು ವರ್ಕ್ ಮಾಡ್ತಾರೆ ಹಳ್ಳಿಯಲ್ಲಿ ಸರ್ ಅವರೆಲ್ಲ ರೈತರನ್ನೇ ಸರ್ ಎಲ್ಲಾನು ಹೇಗಿದೆ ಡೆಮೋ ಮಾಡಿದ್ರೆ ಆಗತ್ತಾ ಒಂದು 15 20 ಆರ್ಡರ್ ಆಗತ್ತಾ ಅದು ನಾವು ಈಗ ಯಾಕಂದ್ರೆ ಹೊಸ ಏರಿಯಾ ಸರ್ ಅದು ನೋಡ್ಬೇಕು ಸರ್ ಈಗ ಏನು ಯೂಸ್ ಮಾಡ್ತಾ ಇದ್ದಾರೆ ಅದೇ ಸರ್ ಈಗ ಅವರು ಕೆಲವರು ಮೇಣದಬತ್ತಿ ಯೂಸ್ ಮಾಡ್ತಾ ಇದ್ದಾರೆ ಸರ್ ಕೆಲವರು ಸ್ವಲ್ಪ ದುಡ್ಡು ಇರೋರು ಕರೆಂಟ್ ಚಾರ್ಜರ್ ರಿಚಾರ್ಜಬಲ್ ಬ್ಯಾಟ್ರಿ ತಂದ್ಕೊಂಡಿದ್ದಾರೆ ಹೇಗಿದೆ ಅವ್ರ ಪರಿಸ್ಥಿತಿ ಅಂದರೆ ಈಗ ಮಾರ್ಜಿನ್ ಮನಿಯೆಲ್ಲ ತುಂಬ ಕೆಪಾಸಿಟಿ ಇದೆಯಾ ಒಂದು 2 ಲೈಟ್ ಸಿಸ್ಟಮ್ ಅವ್ರು ಹಾಕ್ಸ್ಕೋತಾರೆ ಅಂತಂದರೆ ಅಥವಾ ನಾವೇನಾದರೂ ಮಾರ್ಜಿನ್ ಮನಿ ಸಪೋರ್ಟ್ ಕೊಡಬೇಕಾಗತ್ತಾ ಹೇಗಿದೆ ಅವರ ನಾನು ಅಲ್ಲಿ ಈಗ ಮೊನ್ನೆ ಒಂದು 2-3 ದಿನದ ವಿಸಿಟ್ ಮಾಡೋ ಪ್ರಕಾರ ಒಂದು 2 ಲೈಟ್ ಸಿಸ್ಟಮಿಗೆ ಮಾರ್ಜಿನ್ ಮನಿ ಸಪೋರ್ಟ್ ಅಂತ ಏನು ಬೇಕಾಗಿಲ್ಲ ಅನ್ಸುತ್ತೆ ಸರ್ ನೋಡೋಣ ಸರ್ ಅದು ತುಂಬ ಬಡವರು ಇದ್ದರು ಅಂತಂದರೆ ಅವ್ರಿಗೆ ಎಷ್ಟು ಲೈಟ್ ಬೇಕು ಅನ್ನೋದನ್ನ ನೋಡ್ಕೊಳ್ಳಿ ಯಾಕಂದ್ರೆ ಒಂದೇ ಸಾರಿ ನಾವು ತುಂಬ ಸಿಸ್ಟಮನ್ನು ಹಾಕಿ ಅವ್ರಿಗೆ ಲೋನ್ ಮಾಡಿಸಿ ನಾಳೆ ಎನ್ ಪಿ ಆಗೋದು ಬೇಡ ಅಂತ ಹನುಮಂತ ಸ್ವಾಮಿ ಹೇಗಿದ್ದಾರೆ ಈಗ ಬ್ಯಾಂಕ್ ಅಂತೆಲ್ಲ ತುಂಬ್ತಾ ಇದ್ದಾರೆ ಹೇಗೆ ಸರ್ ಮ್ಯಾನೇಜರ್ ಕಾಲ್ ಮಾಡ್ತಾ ಇದ್ದಾರೆ ಇನ್ಸ್ಟಾಲ್ಮೆಂಟ್ ಕಟ್ಟಿಲ್ಲ ಸರಿ ಹೋಗಿ ಮಾತಾಡಿ ಮ್ಯಾನೇಜರ್ಗೆ ಹೇಳ್ಬೇಡ ಈ ಮಂತ್ ಕಟ್ತಾ Thank you.